नवीन सावनप्पिद नंतर अवर कुटुंबक्के सांत्वनवन्न हेळ्ळिकोस्कर संसद शिवकुमार उदासि होगिद्रु ई संदर्भदल्लि उदासि अवरन्न नम्म प्रतिनिधि शिवराम सुंडि मातनाडिसिद्दारे एनु हेळिद्दारे केळोण ಉಕ್ರೇನ್ ನಲ್ಲಿ ಹಾವೇರಿ ಜಿಲ್ಲೆಯ ನವೀನ್ ಅನ್ನೋ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಅವರ ನವೀನ್ ನಿವಾಸಕ್ಕೆ ಎಂಪಿ ಶಿವಕುಮಾರ್ ಉದಾಸಿ ಅವರು ಭೇಟಿ ಕೊಡ್ಲಿಕ್ಕೆ ಬಂದಿದ್ದಾರೆ ಸರ್ ಈಗ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿದ್ರಿ ಅವರು ಏನು ಹೇಳಿದ್ರು ಅವರು ನೋನಲ್ಲಿ ಇದ್ದಾರೆ ಅನ್ಫಾರ್ಚುನೇಟ್ ತಿಂಗ ಆಗಬಾರದಿತ್ತು ನಾನು ಅವರ ದುಃಖದಲ್ಲಿ ಭಾಗಿದ್ದೇನೆ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅಂತಂದ್ರು ಆದರೆ ನವೀನರ ತಂದೆ ಹೇಳಿರುವಂತದ್ದು ಆ ಸಮಯದಲ್ಲಿ ಮಾತನಾಡಿದಂತದ್ದು ಬರಿ ಸಾವಿನಲ್ಲೂ ಸಹಿತ नो उंट सदर्भली सार्वजनिक वेतन बेताड़ू शिक्षण नीति नहीं यहा रीति बदलाकोल्री इला ना मकलना नान उक्रेन कल्स्ती अवंतुद्ध जिज्ञास सोल सर्चिंग अंत नन अल डोनेशन जास्ती तोत पर्सेंट आज सहित नन मगन सिग्लिद्क नान उक्रेन कल्स लोअर मिडल क्लासल कंत मूं इगे सरकार आलोचने अंतु दिग्रमे की जास्तिया जिज्ञास शुरुआत ಈ ಸಾವಿನಲ್ಲಿ ನನಗೂ ವಯಸ್ಸಾಗಿರೋ ಮಕ್ಕಳು ಇದ್ದಾರೆ ಸಾವಿನಲ್ಲೂ ಸಹಿತ ಒಂದು ಸಾರ್ವಜನಿಕ ಒಳತು ಪಬ್ಲಿಕ್ ಗುಡ್ ಬಗ್ಗೆ ಮಾತನಾಡ್ತಾರಲ್ಲ ಅನ್ನುವಂತದ್ದು ನಮ್ಮೆಲ್ಲರಿಗೂ ಕಣ್ ತರಿಸಬೇಕು ಮತ್ತು ಈ ಒಂದು ನೀತಿ ಮಾಡಿ ಒಂದು ಅದಕ್ಕೊಂದು ಡಿಸಿಷನ್ ನೀತಿಯನ್ನು ನಾವು ತಗೊಂಡ್ಬರಬೇಕು ಅನ್ನುವಂತದ್ದು ನಂದಿಷ್ಟ ನವೀನ್ ಸಾವಾಗಿದೆ ಈಗ ಅವರ ಪಾರ್ಥಿವ ಶರೀರ ತರಲಿಕ್ಕೆ ಯಾವ ರೀತಿ ಪ್ರಯತ್ನ ಆಗಲೇ ಪ್ರಹ್ಲಾದ್ ಜೋಶಿ ಅವರ ಹತ್ರ ನಾನು ಮಾತಾಡಿದ್ದೆ ಬರಬೇಕಾದ್ರೆ ನಮ್ಮ ನಲಿನ್ ಕುಮಾರ್ ಕಟೀಲ್ರು ಮಾತಾಡಿದ್ದಾರೆ ಜಯಶಂಕರ್ ಸರ್ ಸಿಕ್ಕಿಲ್ಲ ಫೋನಲ್ಲಿ ನಮ್ಮ ಮಧು ಎಂಒಎಸ್ ಅವರು ಸಿಕ್ಕಿದ್ದಾರೆ ಅವರತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ ರಾತ್ರಿ ಅವರು ಸಿಕ್ಕಾದ ಮೇಲೆ ನಾನು ಈಗ ಬೊಮ್ಮಾಯರನ್ನು ಭೇಟಿ ಆಗ್ತೀನಿ ಈಗ ಹೋಗಿ ಅವರು ನಾವೆಲ್ಲ ಸೇರಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಮೇಲೆ ಮತ್ತು ಎಂಇ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಯಾವ ರೀತಿ ಬಾಡಿನ ತಗೊಂಡ್ಬರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡುವಂತದ್ದು ನಾನು ಮಾಡ್ತೀನಿ ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ರೆ ಹಾವೇರಿ ಜಿಲ್ಲೆ ಸೇರಿ ಬೇರೆ ಬೇರೆ ಜಿಲ್ಲೆ ರಾಜ್ಯದ ಹಲವಾರು ವಿದ್ಯಾರ್ಥಿಗಳು ಇದ್ದಾರೆ ಅವರೆಲ್ಲರನ್ನು ಅಂದ್ರೆ ವಿದ್ಯಾರ್ಥಿಗಳು ಇರಬಹುದು ಬೇರೆಯವ್ರನ್ನ ಯಾವ ರೀತಿ ಕರ್ತರ್ಲಿಕ್ಕೆ ಪ್ರಯತ್ನ ಅದೇ ನಾಲ್ಕು ಜನ ಮಂತ್ರಿಗಳಿಗೆ ಆಗಲೇ ಡೆಪ್ಯೂಟ್ ಆಗಿದ್ದಾರೆ ಕೇಂದ್ರ ಸರ್ಕಾರದಿಂದ ಅವರೆಲ್ಲ ಹೋಗಿ ಅಲ್ಲಿಯ ಸ್ಥಿತಿ ಪರಿಸ್ಥಿತಿ ನೋಡ್ಕೊಂಡು ಅದರ ಅನುಗುಣವಾಗಿ ಯಾವ ರೀತಿ ಏರ್ ಲಿಫ್ಟ್ ಮಾಡಬೇಕು ಯಾವ ರೀತಿ ಶಿಫ್ಟಿಂಗ್ ಮಾಡಬೇಕು ಏನು ಅನ್ನುವಂಥದ್ದು ಮತ್ತು ಬಗಲ್ದಲ್ಲಿರುವಂಥ ಪೋಲೆಂಡ್ ಮತ್ತು ಬೆಲಾರೂಸ್ ಎಲ್ಲಾನು ಸಹಿತ ಭಾರತದ ಪರವಾಗಿ ಈಗಾಗಲೇ ಬೆಡ್ಗಳನ್ನ ಹಾಕ್ಕೊಂಡು ಒಂದು ಫುಡ್ಡು ಬೆಡ್ಡು ಮತ್ತು ಹಾಲ್ಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಆ ಪೋರ್ಷನ್ಗೇನು ಅಷ್ಟೊಂದು ಕಾಂಪ್ಲಿಕೇಶನ್ ಆಗಲ್ಲ ನನ್ನ ಪ್ರಕಾರ ನಮ್ಮಲ್ಲಿ ಪೋಷಕರು ಇರುವಂತೆಲ್ಲ ನಮ್ಮವರು ಇರುವಂಥದ್ದು ಈ ಕಡೆ ಈಸ್ಟರ್ನ್ ಪಾರ್ಟಲ್ಲಿ ಆ ಡೇಂಜರ್ ಜೋನ್ರಲ್ಲಿ ಎತ್ಕೊಂಡ್ಬರುವಂಥದ್ದೇ ಒಂದು ಸವಾಲು ಅಂತ ನಾನು ಭಾವಿಸಿದೆ ಇದು ಸಂಸದ ಶಿವಕುಮಾರ್ ಉದಾಸಿ ಅವರ ಅಭಿಪ್ರಾಯವಿದೆ ಒಟ್ಟಾರೆ ಅಲ್ಲಿನ ಏನು ಸಿಲುಕೊಂಡಿರೋಂಥ ಭಾರತೀಯರನ್ನು ಕರ್ತರ ಪ್ರಯತ್ನ ಮಾಡ್ತೀವಿ ಜೊತೆಗೆ ಏನು ವಿದ್ಯಾರ್ಥಿ ಏನು ಈಗೇನು ಸಾವನ್ನಪ್ಪಿದ್ದಾನೆ ಅವರ ಪಾರ್ಥಿವ ಶರೀರ ತರಲಿಕ್ಕೂ ಸಹ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಶಿವರಾಮ ಸುರಿ ನ್ಯೂಸ್ ಎಂಟು ಕನ್ನಡ ಹಾವೇರಿ